ಬಾರುದ್ರ ಮತ್ತೆ ನಾವು ಮಗಳ ಮದುವೆ ನೇಮಿಸಿದೆ ಅಂತೆ. ಹೌದ್ರಿ ಅಪ್ಪ, ಮಗಳ ಮದುವೆ ಮಾಡ್ಬೇಕಂತ ಬಂದೆ. ಮಗಳ ಮದುವೆ ಗೊತ್ತ ಮಾಡಿದೆ ಅಂತೆ, ವರ ಯಾರು ಅಂತ ಹೇಳಲೇ ಇಲ್ಲ. ಅದ ಅಲ್ರಿವ, ನಮ್ಮ ತಂಗಿ ಮಗ ಅರವಿಂದ್ ರೀವ. ಮತ್ತೆ ವರದಕ್ಷಿಣೆ ರೋಪಚಾರಕ್ಕೆಲ್ಲ ಏನ್ ಮಾಡ್ತಾ ಇದೀಯಾ ಹೇಳ್ರಿವ? ನಾವಂತೂ ಬಡ್ರು ಇದೀವಿ, ನಮ್ಮ ಹಳೆಯನು ಹೇಳ್ಯಾನ್ರಿ, ನೀವು ಕಾಯಿ ಕನ್ಯಾಟ ಕೊಟ್ಬೇಡ್ರಿ ಮಮ್ಮ, ನಿಮ್ ಮಗಳ ಮದುವೆ ಮಾಡ್ಕೊತೇನೆ ಅಂತ ಹೇಳಿ. ಅವ್ರು ಹೇಳಿದ್ರು ಅಂತ ನಿನಗೇನೊಂದು 10 ಜನ ಮಕ್ಕಳಿದಾರ, ಇರೋದು ಒಬ್ಳೇ ಒಬ್ಳು ಮಗಳು. ಹೆಣ್ಮಗನ ಮದುವೆ ಮಾಡಿ ತವ್ರ ಮನೆಯಿಂದ ಗಂಡನ ಮನೆ ಕಳಿಸ್ಬೇಕಾದ್ರೆ ಯಾರಾದ್ರೂ ಬರಿಗೆಯಿಂದ ಕಳಿಸ್ತಾರ? ಅಣ್ಣ, ನೀನೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ, ತಾಯಿ ಇಲ್ದಿರೋ ನಿನ್ ಮಗಳಿಗೆ ನಾವಿಬ್ರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಬಂಗಾರದ ಒಡವೆ ನಾವು ಉಡುಗೊರೆಯಾಗಿ ಕೊಡ್ತೀವಿ, ಅದನ್ನ ತಗೊಂಡು ಹೋಗೊಳ್ಳ್ಯಾಕ? ನೋಡ್ ರುದ್ರ, ನಿನ್ನ ಮಗಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ಊರಲ್ಲಿ ರುದ್ರನ ಮಗಳ ಮದುವೆ ಅಂದ್ರೆ ದಾಮ್ ದುಮ್ ಅಂತ ಆಗ್ಬೇಕು, ಯಾರು ಮಾಡಿರಬಾರ್ದು. ಆ ರೀತಿ ಮಾಡೋಣ, ದುಡ್ಡಿನ ಬಗ್ಗೆ ಏನು ವಿಚಾರ ಮಾಡ್ಬೇಕು. ಆಯ್ತಪ್ಪ, ಮದುವೆನ ಎಲ್ಲಿ ಇಟ್ಕೋಬೇಕಂತ ಮಾಡಿದೀಯಾ? ಅಲ್ಲೇ ನಮ್ಮ ಮನೆ ಹತ್ರ ದೇವಸ್ಥಾನ ಇದ್ರಪ್ಪ, ದೇವಸ್ಥಾನ. ಸರಿ, ಒಳ್ಳೇದಾಯ್ತು, ಎಲ್ಲ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಮಾಡು. ಮದುವೆ ಸ್ವಲ್ಪ ದುಡ್ಡು ತೆಗೆದು. ಅಪ್ಪರ, ಇನ್ನೊಂದು ವಿಷಯ ಇದೆ, ತಂಗಿ ಮದುವೆ ಆಗ ಅಣ್ಣ ಇರೋದು ಬಹಳ ನನಗೆ ಸಂತೋಷ ರೀ ಅಪ್ಪ. ಚಿಕ್ಕ ದನ್ಯಾರನ್ನ ಕರೆಸ್ಬೇಕ್ರಿ ಅಪ್ಪ. ಕರೆಸ್ತೀನಿ ಕರೆಸ್ತೀನಿ, ತಂಗಿ ಮದುವೆಯಲ್ಲಿ ಅಣ್ಣ ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ನಾನು ಫೋನ್ ಮಾಡ್ತೀನಿ, ಇಲ್ಲಾಂದ್ರೆ ಮಾದೇವಿ ಫೋನ್ ಮಾಡ್ತಾನೆ. ಹಾಂ, ಆಯ್ತು. ಅಪ್ಪರ, ನನಗೆ ಭಾಳ ಕೆಲಸ ಇದ್ರಿ, ಪೆಂಡಲ್ದವ್ರಿಗೆ ಹೇಳ್ಬೇಕು, ಮೈಕ್ದವ್ರಿಗೆ ಹೇಳ್ಬೇಕು, ಭಾಳ ಕೆಲಸ ಇದ್ರಿಪ್ಪ. ಸರಿ ಸರಿ, ಆಯ್ತು ಆಯ್ತು ಆಯ್ತು. ಇಲ್ಲ, ಅವನೇನೋ ಕೆಲಸ ಇದೆ ಅಂತೆ, ಅವಸರದಲ್ಲಿ ಅವನು ಹೊರಟೆ ಬಿಟ್ಟ. ಸರಿ, ಮದುವೆಗೆ ಏನ್ ಬೇಕು ನಾನು ಸಿದ್ಧತೆ ಮಾಡ್ಕೊತೀನಿ. ಸರಿ ಸರಿ, ಆಯ್ತು. ಎಷ್ಟು ಬೇಗ ಬಂದ್ಬಿಟ್ಟಲ್ಲ ಅಮ್ಮ ಫೋನ್ ಮಾಡಿದ್ರು, ಅದೇನೇ ನಾಳೆ ರುದ್ರಂಕಲ್ ಮಗಳ ಮದುವೆ ಅಂತ. ಓ, ನಾನೇ ಹೇಳ್ಬೇಕಂದಿದ್ದೆ, ಅಷ್ಟರಲ್ಲಿ ಮೊಮ್ಮ ಎಲ್ಲ ವಿಷಯ ಹೇಳಿಬಿಟ್ಟಿರ್ತಾಳೆ. ತಾವೆಲ್ಲಿ ಬಿಟ್ಟಿದ್ದೀರ? ಅದೇ, ನಾಳೆ ರುದ್ರನ ಮಗಳ ಮದುವೆ ಅಲ್ವಾ, ಅದಕ್ಕೆ ಖರ್ಚಿಗಂತ ಸ್ವಲ್ಪ ದುಡ್ಡು ಕೊಟ್ಟು ಬರ್ಲಿಕ್ಕೆ ಹೊರಟು. ಅಲ್ಲಪ್ಪ ಜಿ, ಮನೇಲಿ ಕೈಗೊಂದು ಕಾಲ್ಗೊಂದು ಆಳು ಇರ್ಬೇಕಾದ್ರೆ ನೀವ್ಯಾಕೆ ಹೋಗ್ಬೇಕು? ಏ, ನಮ್ಮನೆ ಮದುವೆ ಕನೋ, ನಾವೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ನಾನು ಹೋಗಿ ದುಡ್ಡು ಕೊಟ್ಟು ಬರ್ತೇನೆ, ನೀವು ಮನೆಗೆ ಹೋಗಿ. ಬೇಡ, ಮನೆಯಲ್ಲಿ ನಿಮ್ಮಮ್ಮ ದಾರಿ ಕಾಯ್ತಾ ಇದ್ದಾಳೆ, ದೂರದ ಪ್ರಯಾಣ, ನೀನು ಬೇಸತ್ತಿರ್ತೀಯಾ, ಹೋಗು. ಅಲ್ಲ ಬಜಿ, ದೂರದ ಪ್ರಯಾಣ ಅನ್ನೋದಕ್ಕೆ ನಾನು ಇನ್ನು ನಡೀತಾ ಬಂದಿದ್ದೀನ, ಬಸ್ಸಿಗೆ ತಾನೇ ಬಂದಿದ್ದು. ನಾನು ಹೋಗಿ ದುಡ್ಡು ಕೊಟ್ಟು ಬರ್ತೀನಿ, ನೀವು ಮನೆಗೆ ಹೋಗಿ. ಬೇಡ, ಹೋಗು. ಇಲ್ಲ ಬಜಿ, ನಾನೇ ಹೋಗ್ತೀನಿ. ಹೌದಾ? ಅಲ್ಲ, ನೀ ರುದ್ರನ ಮನೆ ನೋಡಿಲ್ವಲ್ಲ. ಇನ್ನೊಂದ್ಸಲ ನೋಡಿದ ಹಾಗಿದೆ, ಯಾರನ್ನಾದ್ರೂ ಕೇಳ್ತಾ ಹೋಗ್ತೀನಿ. ಕೇಳ್ಕೊಂಡು ಹೋಗ್ತೀಯ? ಇವಾಗ ಅರ್ಥ ಆಯ್ತು, ನೀನು ಹೋಗ್ತಾ ಇರೋದು ನನ್ನ ಕೆಲ್ಸಕ್ಕಲ್ಲ, ನಿನ್ನ ಸ್ನೇಹಿತರಿಗೆ ಭೇಟಿ ಆಗೋದಕ್ಕೆ ತಾನೆ. ಹಾ ಬಜಿ, ನನ್ನ ಸ್ನೇಹಿತರಿಗೆ ಭೇಟಿಯಾಗಿ ಅಂಕಲ್ಗೆ ದುಡ್ಡು ಕೊಟ್ಟು ಬರ್ತೀನಿ. ಸರಿ, ಹಾಗೆ ರುದ್ರನಿಗೆ ನಾನು ಕೇಳಿದೆ ಅಂತ ಹೇಳು. ಅದೇನೋ ನಿಮ್ಮಮ್ಮ ಹೇಳ್ತಾ ಇದ್ಲು, ದಾರೆ ಸೀರೆ ಬಂಗಾರದ ಒಡವೆ ಏನೇನೋ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ಲು. ನೀನು ಹೋಗುವಷ್ಟರಲ್ಲಿ ನಾನು ಬರ್ತೀನಿ. ಸರಿ ಅಪ್ಪಜಿ, ಎಲ್ಲ ವಿಷಯ ಅಂಕಲ್ಗೆ ತಿಳಿಸಿ, ದುಡ್ಡು ಕೊಟ್ಟು ಬರ್ತೀನಿ. ನಾನು ಬಂದಿದ್ದು ರುದ್ರ ಅಂಕಲ್ ಮನೆಗೆ. ನೀನಾ? ನೀನೇಕ ಬಂದೆ ಇಲ್ಲಿಗೆ? ನನ್ನ ಮನೆಗೆ ಯಾರಾದರೂ ಅತಿಥಿಗಳು ಬಂದಿರಬಹುದು ಅಂತ ತೆಗೆದು ಬಾಗಿಲು ತೆಗೆದೆ, ಆದರೆ ನನ್ನ ಮನೆಗೆ ಬಂದಿರೋದು ನನ್ನ ಬೆನ್ ಹತ್ತಿದ ಬೇತಾಳದ ಭೂತ ಅಂತ ನನಗೆ ಗೊತ್ತಿರಲಿಲ್ಲ. ಕರೆಯದವರ ಮನೆಗೆ ಬರೋದಕ್ಕೆ ನಾಚಿಕಾಗೋದಿಲ್ವೇ? ನನಗೂ ಗೊತ್ತೈತೆ, ಕರೆಯದೆ ಬರುವವರನ್ನು, ಬರೆಯದೆ ಓದುವವರನ್ನು, ಬರಗಾಲಿನಿಂದ ನಡೆದು ಬರುವವರನ್ನು ಕರೆದು ಹರಕ ಕಾಲ ಕಾಲ ಮರಲೇ ಹೊಡೆಯಂದ ಸರ್ವಜ್ಞ. ಆದ್ರೆ ನಾನೇನ್ ಮಾಡ್ಲಿ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಲ್ಲ. ಒಂದ್ ವೇಳೆ ನಾನು ಯಾರು ಅಂತ ಗೊತ್ತಾಗಿದ್ರೆ ನಾನು ಬರುವಾಗ ಅವರಿಗೆ ಹೂವಿನ ಹಾಸಿಗೆಯನ್ನು ಹಾಸ್ತಾ ಇದ್ದೆ. ನೀನು ಹೌದಾ? ಯಾರು ನೀನು? ಇದೇ ಊರಲ್ಲಿ ಬೆಟ್ಟಪ್ಪದನಿಯ ಮನೆಯಲ್ಲಿ ನಿನ್ನ ತಂದೆ ಜೀತದಾಳಗಿ ದುಡಿತಾ ಇದ್ದಾನಲ್ಲ ರುದ್ರ, ಆ ಬೆಟ್ಟಪ್ಪದನಿ ಏಕೈಕ ಸುಪುತ್ರ ಮಹಂತೇಶದನಿ. ಏನು, ನೀನು ಬೆಟ್ಟಪ್ಪದನಿಗಳ ಮಗನ? ಯಾಕೆ, ನಿಂತನೆಲ್ಲ ಕುಸಿದು ಹೋಯ್ತಾ, ಆಕಾಶ ಕಳಚಿ ಮೈ ಮೇಲೆ ಬಿತ್ತ, ರಕ್ತ ಹ್ಯಾಪ್ಗಟ್ಟಿದಂಗ ಆಗಿರ್ಬೇಕಲ್ಲ. ಇದ್ಯಾವುದು ಆಗ್ಲಿಲ್ಲ, ಮತ್ತೇನಾಯ್ತ? ತುಂಬಾನೇ ಆಶ್ಚರ್ಯವಾಗ್ತಾ ಇದೆ, ಸಾವಿರಾರು ಜನರಿಗೆ ಪಾಠ ಹೇಳುವ ಮಠದಲ್ಲಿ ಒಂದು ಸುಂದರವಾದ ಗಿಳಿ ಹಿಟ್ಟುವ ಬದಲು ಹೇಸಿಗೆ ಕಂಡಲ್ಲಿ ಬಾಯಿ ಹಾಕುವ ನಾಯಿ ಹುಟ್ಟಿದೆಯಲ್ಲ. ಮತ್ತಷ್ಟು ನನ್ನ ಪಿತ್ತ ನನ್ನ ಎತ್ತಿಗೇರಿಸ್ಬೇಡ, ಸೊಮ್ಮನೆ ಬಂದು ನನ್ನವಳಾಗ್ಬೇಕಷ್ಟೇ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಾನು ನಿನ್ನವಳಾಗ್ಬೇಕಾದ್ರೆ ನನ್ನದೊಂದು ಪ್ರಶ್ನೆ ಇದೆ. ಒಂದ, ನೀನ ನನ್ನ ಕೆಕ್ಕಿ ಅಂದ್ರ ಹಣ್ಣೊಂದು ಕೇಳ. ಬಂದಕ್ಕ ಉತ್ತರ ಹೇಳು ಸಾಕು. ಮನುಷ್ಯ ಅತಿಯಾಗಿ ಹೊಟ್ಟೆ ಹಸಿದ್ರೆ ಹೊಟ್ಟೆಗೆ ಏನ್ ತಿಂತಾನೆ? ರೊಟ್ಟಿ ಚಪಾತಿ ಅನ್ನ ತಿಂತಾನ. ಹೌದಾ? ಅನ್ನನೇ ಯಾಕೆ ತಿನ್ಬೇಕು?
ಅನ್ನದ ಬದಲಿ ಸಗಣಿ ತಿಂದ್ರೆ ಏನಾಗತ್ತೆ? ಅನ್ನ ತಿನ್ನೋ ಬಾಯಿಂದ ಯಾವನಾದ್ರೂ ಸಗಣಿ ತಿಂತಾನೇನಲೇ. ನೀ ಮಾಡಕ್ ಬಂದ್ರೋ ಕೆಲ್ಸ ಏನಂತ ತಿಳ್ಕೊಂಡಿಯೋ? ಏನೇ ಸಗಣಿ ತಿನ್ನೋ ಕೆಲ್ಸಾನೆ? ಯಾವತ್ತೋ ಬ್ರಹ್ಮ ಒಂದ್ ಹೆಣ್ಣನ ಈ ಭೂಮಿಗೆ ಸೃಷ್ಟಿ ಮಾಡಿದ್ನು. ಆ ಹೆಣ್ಣಿಗೆ ಒಂದು ಜೋಡು ಅಂತ ಒಂದು ಗಂಡನ ಸೃಷ್ಟಿ ಮಾಡಿರ್ತಾನೆ. ಅದಕ್ಕನ್ನೋದು ಗಂಡ ಹೆಂಡತಿ ಸಂಬಂಧ ಅಂತ. ಅದನ್ನ ಮೀರಿ ಪರ ಹೆಣ್ಣಿನ ಮೇಲೆ ಕಣ್ ಹಾಕೋದು ಒಂದೇ, ಹೇಸಿಗೆ ಕಂಡಲ್ಲಿ ಬಾಯಿ ಹಾಕುವ ನಾಯಿನೂ ಒಂದೇ. ನಾ ಮೂರು ಬುಟ್ಟಿ ಹಸಿ ಹೇಸಿಗೆ ತಿನ್ನಾಕ್ ಬಂದು ಹುಚ್ಚನ ಎತ್ತ ತಿಳ್ಕೊ. ನಿನ್ನಂತ ಮೂರು ಬಿಟ್ಟ ಊರಿಗೆ ದೊಡ್ಡವರು. ಇದು ನಿನ್ನ ಕೊನೆ ನಿರ್ಧಾರನ? ಹಾಗಾದ್ರೆ ನಂದು ಒಂದು ನಿರ್ಧಾರ ಕೇಳಿಸ್ಕ. ನನ್ನ ಕೈಗೆ ಸಿಗದ ಹೆಣ್ಣು ಪ್ರಪಂಚದ ಯಾವ ಗಂಡಸನ ಕೈಗೂ ಸಿಗ್ಬಾರ್ದು. ಈಗ ನೀ ನನ್ನ ಕ್ಯಾಕ್ಬೇಕು ಒಂದು, ಇಲ್ಲೋ ನಿನ್ನ ಹೆಣ ಬೀಳ್ಬೇಕು ಒಂದು. ಇದೆಂತಹ ಪರಿಸ್ಥಿತಿ ಬಂದದ್ದು ಗೀತಪ್ಪ ನನಗೆ? ನನ್ನ ಮನೆಯಲ್ಲಿ ನನ್ನ ತಂದೆ ಕೂಡ ಇಲ್ಲ. ಇಂಥ ಸಮಯದಲ್ಲಿ ನಾನು ಈ ಪಾಪಿ ಕೈಲಿ ತಿಳ್ಕೊಂಡ್ರೆ ನನ್ನ ಜೀವನನೇ ಹಾಳಾಗುತ್ತೆ. ಹೇಗಾದರೂ ಮಾಡಿ ನಾನು ಈತನ ಕೈಯಿಂದ ಪಾರಾಗಲೇಬೇಕು. ಈತನ ಪ್ರೀತಿಸೋ ಥರ ನಾಟಕವಾಡಿ ಈತನ ಕೈಯಿಂದ ಪಾರಾಗಬೇಕು. ಮಾಂತೇಶ್ ನೀನ ಅಂದ್ಯಾಂದ್ಸಲ ಅಂದ ಮಾಂತೇಶ್ ಮತ್ತೆ ಹಾರ್ಡ್ ಡಮ್ ಅನ್ಬಾರ್ದು. ಮತ್ತಿಷ್ಟೋತನ ಬೇರೆನ ಹಾರಾಡಿದಿ. ನೀನ್ ಎಷ್ಟ್ ಪ್ರೀತಿ ನನ್ ಮೇಲೆ ಇದೆ ಅಂತ ನಾಟಕ ಮಾಡಿದೆ. ಅಲ್ಲೇನ್ ಹೊಡಿತಿ ಸುಮ್ಮ ದೋಸ್ತ. ಮಾತೆಲ್ಲ ಚಂದ ಹೇಳಕತ್ತಿ, ಆದ್ರೆ ಯಾಕೋ ಕೊನ್ನ ಕಿಶಾಕತ್ತಿ. ಹಾಗೆ ನಿಲ್ವಲ್ಲ. ನೀ ಇರೋದ ಹಿಂಗನ? ನಾ ಇರೋದ ಹಿಂಗೆ. ನಿನ್ ಗೊತ್ತಿಲ್ಲದ ಅಲ್ಲಿಂದ ಇಲ್ಲಿವರೆಗೂ ಬೆನ್ ಹತ್ಕೊಂಡ್ ಬಂದಿದ್ಯಾ? ಇದರಲ್ಲಿ ಏನು ಮೋಸ ಇಲ್ವಲ್ಲ? ಇಲ್ಲಪ್ಪ, ಏನು ಮೋಸ ಇಲ್ಲ. ಒಂದ್ ವೇಳೆ ನಾನೇನಾದ್ರೂ ನಿನ್ನಂತವನಿಗೆ ಮೋಸ ಮಾಡಿದ್ರೆ ನಿನ್ನಂತ ಪತಿ ನನಗೆ ಸಿಗ್ಲಿಕ್ಕೆ ಸಾಧ್ಯನಾ? ಕೇಳಿ ಪಡ್ಕೋಬೇಕು. ಹಾ, ಪ್ರೀತಿ ಉಕ್ಕಿ ಹರಿತಾ ಇರ್ಬೇಕಲ್ಲ. ತುಂಬಾನೇ ಹರಿತಿದೆ. ಹಾಗಾದ್ರೆ ಉಕ್ಕಿ ಹರಿಯೋ ಪ್ರೀತಿಯಲ್ಲಿ ಹಕ್ಕಿ ತರ ಹಾಡ್ ಹಾಡೋನುವ. ಈಗ ಹೇಗಾಗ್ತಾ ಇದೆ? ಆಕಾಶ ಕಳ್ಸ್ಕೊಂಡು ಮೈ ಮೇಲೆ ಬಿತ್ತ, ರಕ್ತ ಹೆಪ್ಪಗಡ್ತಾ ಇದೆಯೋ? ಈಗ ಹೇಗಾಗ್ತಾ ಇದೆ? ಇಷ್ಟೊತ್ತು ನಿಂದ ಹೇಗೋ ಕೊನೆ ನಿರ್ಧಾರ ಇತ್ತು, ಈಗ ನಂದು ಒಂದೇ ಒಂದು ಕೊನೆ ನಿರ್ಧಾರ ಇದೆ. ನೀನಾಗೆ ನೀನು ಇಲ್ಲಿಂದ ಹೊರಟೋಗ್ಬೇಕು ಒಂದು, ಇಲ್ಲ ನನ್ನ ಕೈಯಲ್ಲಿ ನೀನು ಸಾವಾಗಬೇಕು ಒಂದು. ನನ್ನ ಸ್ಥಾನದಾಗಿದ್ದಂದ್ರೆ ನಿನಗೂ ಗೊತ್ತಾಕಿತ್ತು ಅಣ್ಣ. ನಂದ ಪಿಂಕಿ ಪಿರ್ರ ಅಂದೈತಿ. ಬರಾಗ ಬೆಕ್ಕಿ ಅಡಕ್ ಹೋಗಿತ್ತು, ಆದ್ರೆ ಹಿಂಗಕ್ಕೈತಿ ಅನ್ನಿಸಿರ್ಲಿಲ್ಲ. ಅಂಬು, ಅದೇನಾಯ್ತು ಅಂದ್ರೆ ನೀ ನನ್ನ ಪ್ರೀತಿಯಲ್ಲಿ ಹೆಂಗೆ ಟೆಸ್ಟ್ ಮಾಡಿದ್ದಿಲ್ಲ, ಹಂಗ ನಾನು ನೀನೆಷ್ಟು ಗರ್ತಿರ್ಬಹುದು ಅಂತ. ನೀನು ನಾಟಕ ಮಾಡ್ದ? ಹಿಂಗೂ ನಾಟಕ ಮಾಡ್ತೀಯ? ಅಂತ ಮನುಷ್ಯ ಅಲ್ಲ ನೀ. ಎಂತ ನಾಟಕ ಕರತ್ ನನಗೆ ಗೊತ್ತು. ಈಗಲಾದ್ರೂ ಗೊತ್ತಾಯ್ತಾ ನಾನು ಏನು ಅಂತ? ನೀ ಬರೀ ಗರತಲ್ಲ, ಗರತಿ ಗಂಗವ್ವ ಅಂದ್ರ ನೀನ. ನಂದು ಸರಿ ಹೋಯ್ತು, ನಿಂದು ಸರಿ ಹೋಯ್ತು. ನೀ ಅದನ್ನ ಕೆಳಗಿಳಿಸಿದ್ಯಂದ್ರ ಅವನಂತ ಕಾಶ ಹೋಗ್ಬಿಡ್ತೀನಿ. ನೀ ಎಂತ ಊಸರು ಬಳ್ಳಿ ಜಾತಿಗೆ ಸೇರಿದವನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗು. ಯಾಕೋ ಸೇರವಲ್ಲಿ ನೀನು ಸೇರೋ ಅಂತ ಅವಶ್ಯಕತೆ ನನಗೆ ಬಿದ್ದಿಲ್ಲ. ಹೋಗು, ಅವನ ಹತ್ರ ಹಾಸು ಹೋಗು. ಅವನು ಸೇರವಲ್ಲ. ನಾನು ಬರಲಾ, ಹೋಗ್ಬಿಡ್ತೀನಿ. ಇನ್ನೊಂದ್ಸಲ ಅಪ್ಪಿ ತಪ್ಪಿ ನಿಮ್ಮ ಮನೆ ಕಡೆ ಬರಲ್ಲ. ಬರಲ್ಲ. ಬಂದ್ರು
ಏನಲ್ಲ ಏನ್ ಮೆಟಕ್ಲಾಡಿ ತಲೆ ಹಿಂದೆ ತುರ್ಬಾ ಕಟ್ಟಿ ಮುಸುರಿತಿಕ್ಕು ನಿನಗ ಇಷ್ಟು ಪೊಗರ್ ಐತೆ ಅಂದ್ರ ಮೂಕದ ಮೇಲೆ ಮೀಸೆ ಹೊತ್ತಿರೋ ಗಂಡಸ ನಾನು ನನಗೆ ಸರಿಬೇಡ ಹಿಂದೆ ನಾನು ಪುಣ್ಯ ಕೋಟಿ ಕಥೆಯನ್ನ ಕೇಳಿದ್ದೆ ಅವಾಗ ಹುಲಿ ಹಸುವಿಗೆ ಕೊಟ್ಟ ಮಾತಿನಂತೆ ಹುಲಿಯೇ ಶರಣವಾಗಿ ಬಂದಾಗ ಹುಲಿ ಹಾರಿ ಪ್ರಾಣ ಬಿಟ್ಟದನ್ನ ಕೇಳಿದ್ದೆ ಆದ್ರೆ ನನಗೂ ಬಿಟ್ಟು ಬಿಡಬೇಕನ್ನಿಸ್ತು ಆದ್ರೆ ನೀನು ಆಡಿದೆಯಲ್ಲ ಆಟನ ಈಗ ನೋಡು ನನ್ನ ದೊಡ್ಡ ಮುಗ್ದೋಯ್ತು ಎಲ್ಲ ಮುಗೀತು ಅಂಬಿ ಅವತ್ತು ನೀನು ನನ್ನ ಕೆನ್ನೆಗೆ ಹೊಡೆದಿಲ್ಲ ಇವತ್ತು ನಾನು ನಿನ್ನ ಜೀವನಕ್ಕೆ ಹೊಡೆದೆ ಅದಕ್ಕೆ ಅವತ್ತ ಹೇಳಿದ್ದೆ ಬಡವ ಹಾಕೋದು ಬದುಕಿನ ಲೆಕ್ಕ ಶ್ರೀಮಂತ ಹಾಕೋದು ಗಳಿಕೆ ಲೆಕ್ಕ ಆದ್ರೆ ಮಾಂತೇಶ್ ಹಾಕೋದೆ ಪಕ್ಕ ಅಂಬಿ ನಿನ್ನ ಸಾವಿನ ಲೆಕ್ಕ ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೆ ಅಂತ ನನ್ನ ಜೀವನದಲ್ಲಿ ಈ ರೀತಿ ಆಟವಾಡ್ಬಿಟ್ಟೆ ಈ ಬಡತನವೆಂಬ ಮನೆಯಲ್ಲಿ ಒಂದು ಸುಂದರವಾಗಿರುವ ಹೆಣ್ಣನ್ನ ಯಾವುದಕ್ಕಾದ್ರೂ ಹುಟ್ಟಿಸ್ತೀಯಾ ತಂದೆ ಆ ಹೆಣ್ಣಿನ ಮನಸ್ಸಲ್ಲಿ ಪ್ರೀತಿ ಎಂಬ ಭಾವನೆನ ಯಾವುದಕ್ಕಾದ್ರೂ ಮೂಡಿಸ್ತೀಯ ನಾನು ನನ್ನ ಸೋದರ ಮಾವನನ್ನ ಇಷ್ಟಪಟ್ಟೆ ಎಂಬ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ನನ್ನ ತಂದೆ ಅವ್ರ ಜೊತೆ ಮದುವೆ ಮಾಡಲಿಕ್ಕೆ ಎಲ್ಲ ತಯಾರೇನು ಜೀವನ ನಾಯಿ ಮುಟ್ಟದ ಮಡಿಕೆ ಅಂತ ಹೋಗೋಯ್ತು ಈ ನನ್ನ ಜೀವನ ನಾನೇನಾದ್ರೂ ಇದೇ ರೀತಿಯಾಗಿ ಬದುಕೊಳಿದ್ರೆ ಜನ ನನ್ನ ತಂದೆಗೆ ಚುಚ್ಚಿ ಚುಚ್ಚಿ ಮಾತನಾಡ್ತಾರೆ ಇಂಥವ್ರ ಮಗಳು ಅಂತ ನನ್ನ ತಂದೆಗೆ ನಿಂದನೆ ಮಾತುಗಳನ್ನ ಆಡ್ತಾರೆ ತಾಯಿನ ಕಳ್ಕೊಂಡ್ರು ಕೂಡ ತಾಯಿ ನೆನಪು ಬಾರದೆ ಇರೋ ಹಾಗೆ ನನ್ನ ತಂದೆ ನನ್ನ ಜೋಪಾನ ಮಾಡಿದ್ರು ಅದರ ಪ್ರತಿಫಲವಾಗಿ ಇವತ್ತು ನನ್ನ ತಂದೆಗೆ ನಾರು ಕೊಟ್ಟ ಹುಡುಗರು ಏನು ಗೊತ್ತಾ ಜನರ ಮಧ್ಯದಲ್ಲಿ ನನ್ನ ತಂದೆಗೆ ಅವಮಾನ ನನ್ನಿಂದಾಗಿ ನನ್ನ ತಂದೆಗೆ ಯಾವತ್ತು ಕೆಟ್ಟ ಕಳಂಕ ಬರಬಾರ್ದು ಯಾರು ನನ್ನ ತಂದೆಗೆ ಚುಚ್ಚಿ ಚುಚ್ಚಿ ಮಾತಾಡಬಾರ್ದು ಅದಕ್ಕೆ ನನ್ನ ತಂದೆ ಮಾತುಗೊಮ್ಮೆ ಹೇಳ್ತಾ ಇದ್ರು ಮಗಳೇ ಅಂಬಿಕಾ ಬಡತನ ಮನೆಯಲ್ಲಿ ಬೆಳೆದಿರುವ ಹೆಣ್ಣು ಆಸ್ತಿನ ಕಳ್ಕೊಂಡ್ರೆ ಮತ್ತೆ ಖರೀದಿಸ್ಬಹುದು ಆಸ್ತಿನ ಕಳ್ಕೊಂಡ್ರೆ ಮತ್ತೆ ಆದ್ರೆ ಆ ಹೆಣ್ಣು ಹೆಣ್ಣು ತಲೆ ಹೆಣ್ತಲವರ ಕಳೆದುಕೊಂಡ್ರೆ ಆ ಹೆಣ್ಣು ಈ ಸಮಾಜದಲ್ಲಿ ಎದ್ದು ಸತ್ತಂತೆ ಅಂತ ನಾನಿವತ್ತು ಬದುಕಿದ್ರು ಕೂಡ ಸತ್ತಂತೆ ನನ್ನ ಜೀವನ
ಹುಡುಗಿ ನನ್ನ ತಂದೆಗೆ ಕೆಟ್ಟ ಹೆಸರು ತರಬಾರ್ದು, ಅಂದ್ರೆ ನನ್ ಬದುಕಬಾರ್ದು. ಅಪ್ಪ ದಯವಿಟ್ಟು ದಯವಿಟ್ಟು ಈ ನಿಮ್ಮ ಮಗಳನ್ನ ಕ್ಷಮಿಸ್ಬಿಡಿ ಅಪ್ಪ. ಒಳಗ ನೋಡುವ ನೀ ಹೇಳ್ದಂಗ ಬಹಳಷ್ಟು ತಗೊಂಬಂದನು ಪಾತಂಗೆ. ನನ್ನ ಮಗಳು ಬಹಳಷ್ಟು ಹೂವ ತಗೊಂಡ್ ಬಾ ಅಂತ ಮನ್ಕೊಳ್ದ, ಯಾಕವ ತಂಗೆ ಹೇಳ. ಹೊಸ ಹೂವ ಮುಡಿಯಲಿಟ್ಟು ಮಧುಮಗಳಾಗಿ ಕುಳಿತಿರುವಾಗ ನನ್ನ ಮಗಳು ಭೂಮಿಗೆ ಬೀಳುವ ಮುನ್ನ ಅವಳು ತಾಯಿಲಿ ಕಳ್ಕೊಂಡ್ರು. ಇವತ್ತು ನಾಳೆ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡಬೇಕಾದ ನನ್ನ ಮಗಳು ಸತ್ತ ಹೆಣವಾಗಿ ಬಿದ್ದಿದ್ದಾಳೆ. ಏನಪ್ಪ ಇದು ಅನ್ಯಾಯ? ಏನಾದವ ಅಂಬಿಕಾ ಸತ್ತೋದಲ್ಲ, ಯಾಕವ ಈ ತರ ಮಾಡಿಕೊಂಡೆ? ನಾನು ನಿನಗೆ ಬುದ್ಧಿ ಹೇಳಿದ್ದೆ ತಪ್ಪಾಯ್ತೇನವ್ವ. ಈ ಎತ್ತ ಕರುಳಿಗೆ ಎಷ್ಟೊಂದು ಕಷ್ಟ ದೇವ್ರೆ. ತಂದೆಯವರಿಗೆ ನಿಮ್ಮ ಮಗಳಾದ ಅಂಬಿಕಾ ತಿಳಿಸೋದು ಏನು ಅಂದರೆ, ಅಪ್ಪ ತಾಯಿ ಇಲ್ಲದೆ ಇರೋ ನನಗೆ ತಾಯಿ ನೆನಪೇ ಬಾರ್ದಂತೆ ನನ್ನ ಸಾಕಿ ಸಲಹೆ ವಿದ್ಯಾವಂತರನ್ನಾಗಿ ಮಾಡಿದ್ರಿ. ನಾನು ಇಷ್ಟಪಟ್ಟವನ ಜೊತೆ ನನ್ನ ಮದುವೆ ಮಾಡೋದಕ್ಕೂ ಮುಂದಾದ್ರಿ. ಆದರೆ ನಾನೊಂದು ಬಗೆದರೆ ವಿಧಿಯೊಂದು ಬಗೆ ಇತ್ತು. ಅಪ್ಪ ನೀವ್ಯಾರು ಮನೇಲಿ ಇಲ್ಲದೆ ಇದ್ದಾಗ
ಪೆಟ್ಟಪ್ಪ ಸಹುಕಾರ ದಣಿಗಳ ಮಗ ಮಹಾಂತೇಶ ಮನೆಗೆ ಬಂದು ನನ್ನ ಶೀಲವನ್ನೇ ಹಾಳು ಮಾಡಿದ. ಅಪ್ಪ, ಶೀಲ ಕಳ್ಕೊಂಡು ಹೆಣ್ಣೋಗಿ ಭೂಮಿಯ ಮೇಲೆ ಬದುಕಬಾರ್ದು ಅಂತ ನಿಮ್ಮನ್ನ ಬಿಟ್ಟು ತುಂಬ ಸೀರೆ ತಗೊಂಡ್ ಬಂದಿದ್ದೀನಿ, ಅವಳಿಗೆ ಉಟ್ಕೊಂಡು ತಯಾರಿ ಆಗಕ್ ಹೇಳು. ಯಾಕರುದ್ರ, ಒಬ್ಳೆ ಮಗಳು ಹೇಗ್ ಮದುವೆ ಮಾಡಿ ಕೊಡೋದು ಅಂತ ವಿಚಾರ ಮಾಡ್ತಾ ಇದೀಯ? ಹೆಣ್ಣು ಅಂದ್ಮೇಲೆ ಮತ್ತೊಬ್ಬರ ಮನೆ ಬೆಳಗೋದಕ್ ಹೋಗ್ಲಿ, ಇದು ಜಗದ ನಿಯಮ ಕಣೋ. ಬಂದ್ರಿಯವಾ, ಬರ್ಯವಾ, ಬರ್ರಿ. ನೀವ್ ಹೇಳ್ದಂಗ ನನ್ನ ಮಗಳಿಗೆ ರೇಷ್ಮೆ ಸೀರೆ ಬಳಿ ಎಲ್ಲ ತಂದಿರಿ. ನವಾಳೆಲ್ಲ ಇದೆ, ಬೇಗ ಬೇಗ ಉಟ್ಕೊಂಡು ಅವಳಿಗೆ ತಯಾರಿ ಆಗಕ್ ಹೇಳು. ಹಂಗಾದ್ರ ನನ್ನ ಮಗಳ ಎಬ್ಬಸಿ ಉಡಿದ್ರವಾ, ಸೀರೆ ಉಡಿದ್ರಿ. ಏನು ಹೇಳ್ತಾ ಇದ್ದೀಯ ಅಣ್ಣ ನೀನು? ಏನ್ ಮಾತಾಡ್ತಾ? ನನ್ನ ಮಗಳದು ಊರಾಗ ಮೆರವಣಿಗೆ ಹೋಗೋದೈತವ, ಮೆರವಣಿಗೆ ಹೋಗೋದೈತಿ. ಮದುವೆ ಅಂದ್ಮೇಲೆ ಮೆರವಣಿಗೆ ಮಾಡ್ಲೇಬೇಕು. ಅದು ರುದ್ರನ ಮಗಳ ಮದುವೆ ಮೆರವಣಿಗೆ ಅಂದ್ರೆ ಹಾಗೇನಾ? ಊರೆಲ್ಲ ನಿಂತು ದಾಮ ದೋಮ್ ಅಂತ ನೋಡ್ತಾ ಇರ್ಬೇಕು. ಹಾಗೆ ಮಾಡೋಣ ಕಣ ಮೆರವಣಿಗೆನ. ಹುಚ್ಚುಟಿಗೆ ಮದುವೆ ಇಟ್ಕೊಂಡು ಮಲ್ಕೊಂಡಿದ್ದಲ್ಲ ಯಮಸುಮಾದೇವಿ. ಸರಿರ ನೆಲಕ್ಕೆ ಬಿದ್ದಿದ್ದಾಲ ಹೆಂಗ್ರಿ ಅವ ನನ್ನ ಮಗಳಿಗೆ ಹೇಳ್ರ? ಏನಾಯ್ತು ಅಂಬಿಕಾಳಿಗೆ? ಅಪರ ಅಪರ, ನನ್ನ ಮಗಳು ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡ. ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಆಪತ್ತಾದ್ರೂ ಏನ್ ಬಂದಿತ್ತು ಅವಳಿಗೆ? ಅವರ, ನನ್ನ ಮಗಳು ಎಂದು ಅವಮಾನ ಆಪತ್ತು ತಂದುಕೊಂಡವಳಲ್ರಿ ಅವ, ತಂದುಕೊಂಡವಳಲ್ಲ. ಅವಳನ್ನು ಅವಮಾನ ಮಾಡಿ ಅವಳ ಸೀಲಾಗೆಡಿಸಿ ಆತ್ಮಹತ್ಯೆ ಮಾಡಿಕೊಳ್ಳಂಗ ಒಬ್ಬ ಕುಲಘಾತುಕ ಮಾಡುವಾಗ ಯಾರು ಯಾರು ಕುಲಘಾತುಕ ಯಾರು ಯಾರತ್ತ ಹೇಳ್ರಿ ಅವ, ಯಾರತ್ತ ಹೇಳಿ? ನಾ ಸಾಕಿದ ಗಿಳಿ ಒಂದು ಬೆಳೆದು ದೊಡ್ಡದಾಗಿ ನನ್ನ ನೆತ್ತಿ ಮ್ಯಾಲ ಕುಕ್ಕಾಕತ್ತೈತಿ ಅಂತ ಹೇಳ. ಇಲ್ಲ, ಚಿಕ್ಕ ಮಗು ಇದ್ದಾಗ ನನ್ನ ಹೆಗಲ ಮೇಲೆ ಕುಂಡ್ರಿಸ್ಕೊಂಡು ಓಡಾಡ್ತಿದ್ದೆ, ಅದು ಮನಸ್ಸಿಗೆ ಸಂತೋಷ ಕೊಡ್ತಿತ್ತು. ಆದರೆ ಇವತ್ತು ಆ ಮಗು ದೊಡ್ಡದಾಗಿ ನನ್ನ ಕಟ್ಟ ಕಡಿದು ರಕ್ತ ಕುಡ್ದೈತಿ ಅಂತ ಹೇಳ. ಹೇಗಿರಿ ಅವ ಹೇಳಿ? ಅಣ್ಣ, ನೀನು ಈ ರೀತಿ ಒಗಟು ಒಗಟಾಗಿ ಮಾತಾಡಿದ್ರೆ ನಮಗೆ ಹೇಗೆ ಅರ್ಥ ಆಗಬೇಕು? ಏನು ನಡೀತು ಅನ್ನೋದನ್ನು ಸ್ವಲ್ಪ ಬಿಡಿಸಿ ಆದರೂ ಹೇಳಬಾರ್ದ? ನನಗೆ ಹೇಳೋಕ್ಕಾಗೋದಿಲ್ಲ ರೀ ಅವ, ನನಗೆ ಹೇಳೋಕ್ಕಾಗೋದಿಲ್ಲ. ನೀವ ನೋಡ್ರಿ ಆ
ಹತ್ತು ತಿಂಗಳು ಹೊತ್ತು ಹೆತ್ತು ಸಾಕೆ ಸಲ್ಹಿದ ನನ್ನ ಮಗ ಎಂಥ ಕೆಲಸ ಮಾಡದ್ನ? ಇಲ್ಲ ಇಲ್ಲ, ನನ್ನ ಮಗ ಈ ಕೆಲಸ ಮಾಡಿಲ್ಲ. ಹೌದ್ರಿ ಅವ ಹೆತ್ತ ಕರಳು ತನ್ನ ಮಗ ತಪ್ಪ ಮಾಡಿಲ್ಲ ಅಂತ ಹೇಳ್ತೈತಿ. ಆದ್ರೆ ಈ ಹೆತ್ತ ಕರಳು ಮಗಳನ್ನ ಕಳ್ಕೊಂಡು ಬಿಡ್ತಲ್ರಿ ಅವ್ವ. ಅಣ್ಣ, ನನಗೆ ಮಕ್ಕಳಾಗದೆ ಇದ್ದಾಗ ನೂರಾರು ದೇವರಿಗೆ ಹರಕೆ ಹೊತ್ತೆ, ಕೈಯಲ್ಲಿ ಕರ್ಪೂರನು ಬೆಳಗಿದೆ. ನೀನು ಮಾಡಿದ ಪೂಜೆಯ ಫಲನೋ ಅಥವಾ ನನ್ನ ಪುಣ್ಯದ ಫಲನೋ ಗೊತ್ತಿಲ್ಲ, ಆ ಭಗವಂತ ನನಗೂ ಅಂತ ಒಬ್ಬ ಕುಲಪುತ್ರನ ದೈಪಾಲ. ಇವತ್ತು ನಾನು ನಿನ್ನ ಹತ್ರ ಸರಕೊಂಡು ಪುತ್ರ ಭಿಕ್ಷೆ ಬೇಡ್ತಾ ಇದ್ದೀರಣ್ಣ, ಪುತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ. ನನ್ನ ಮಗನ ವಿಚಾರದಲ್ಲಿ ಯಾವುದೇ ರೀತಿ ಕೆಟ್ಟ ತೀರ್ಮಾನ ಇವರಿಗೆ ತಗೋಬೇಡ ಅಂತ ಹೇಳಣ್ಣ. ನಾನು ಯಾರು ಅಂತ ಯೋಚನೆ ಮಾಡ್ತಾ ಇದೀಯ? ಅಂದು ನಿನ್ನ ಸತ್ಯ ನ್ಯಾಯ ನೀತಿ ಧರ್ಮದ ತೀರ್ಪಿಗೆ ಬಲಿಯಾದ ಕಾಳ, ಅಂದು ನಿನ್ನ ನ್ಯಾಯದ ತೀರ್ಪಿಗೆ ನನ್ನ ಊರು ಹೊರಗಿನ ಮರಕ್ಕೆ ನೀನು ಹಾಕ್ಸಿದೆಯಲ್ಲ. ಈಗ ನೋಡು, ನಿನ್ನ ಮನೆಯಲ್ಲಿ ನಿನ್ನ ಬಂಗಾರದಂತ ಮಗನೇ ತಪ್ಪು ಮಾಡಿದ್ದಾನೆ. ಸತ್ಯ ನ್ಯಾಯ ನೀತಿ ಧರ್ಮವನ್ನ ಕಾಪಾಡುವ ಬೆಟ್ಟಪ್ಪ ಅಲ್ವಾ ನೀನು? ಈ ಕಡು ಅದೇ ನ್ಯಾಯದ ತೀರ್ಪು ಏನು ಕೊಡ್ತೀಯ ನಾನು ನೋಡ್ತೀನಿ. ರುದ್ರ, ನಿನ್ನಲ್ಲಿ ಕೈ ಮುಗಿದು ಕೇಳ್ತೀನಿ, ಬೇಕಾದ್ರೆ ಅಪ್ಪ ಅಂತ ದೊಡ್ಡ ಮಾತು ಯಾಕ್ರಿ ಅಪ್ಪ ನನಗೆ? ಅಪ್ಪ ಅಂತ ದೊಡ್ಡ ಮಾತು ಮಾತಾಡ್ಬೇಡ್ರಿ ಅಪ್ಪ. ರುದ್ರ, ಈ ಬೆಟ್ಟಪ್ಪ ನೀಡೋ ನ್ಯಾಯ ತೀರ್ಪಿನ ಮೇಲೆ ನಿನಗೆ ನಂಬಿಕೆ ಇದೆ ತಾನೆ? ಐತ್ರಿ ಅಪ್ಪ. ವಿಶ್ವಾಸ ಇದೆ ತಾನೆ? ಆಯ್ತ್ರಿ. ಹಾಗಾದ್ರೆ ತಪ್ಪು ಮಾಡಿರೋ ಆ ಕಟುಕನಿಗೆ ನಾನು ಶಿಕ್ಷೆ ಕೊಡ್ತೀನಿ. ಈ ತಪ್ಪು ನಡೆದಿರೋದು ಈ ಬೆಟ್ಟಪ್ಪನ ಮಗನಿಂದ ಅಂತ ಊರ್ ಜನರಿಗೆ ಗೊತ್ತಾಗಬಾರ್ದು. ಹತ್ರ ಒಂದು ವೇಳೆ ಈ ವಿಷಯ ಗೊತ್ತಾದ್ರೆ ಎಷ್ಟು ದಿನ ಕಾಪಾಡಿಕೊಂಡು ಬಂದಿರತಕ್ಕಂತ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ಬಿಡುತ್ತೆ. ರುದ್ರ, ಇಲ್ರಿಯಪ್ಪ, ಈ ವಿಷಯ ನಾ ಯಾರಿಗೆ ಹೇಳೋದಿಲ್ರಿ ಅಪ್ಪ, ಯಾರಿಗೆ ಹೇಳೋದಿಲ್ರಿ ದಣ್ಯರ. ಆದ್ರೆ ಸಿಟ್ಟಿನ ಬರೆದಾಗ ನನ್ನ ಚಿಕ್ಕ ದಣ್ಯರಿಗೆ ಯಾವ ಸತ್ತಿರೋದು? ನಿನ್ನ ಕರುಳ ಬಳ್ಳಿಗಳು ಯಾಕೋ ಕಟುಕನಿಗೆ ಧಣಿ ಧಣಿ ಅಂತ ಕರಿತೀಯ? ನಿನ್ನಿಂದ ಧಣಿ ಅಂತ ಕರೆಸಿಕೊಳ್ಳೋ ಯೋಗ್ಯತೆ ಆ ದರಿದ್ರನಿಗೆ ಇಲ್ಲ. ಬೇಕಿದ್ರೆ ನಿನ್ನ ಕೈಯಲ್ಲಿ ಒಂದು ಕೊಟ್ಲೆ ಕೊಡ್ತೀನಿ, ಆ ಕಟುಕನನ್ನ ತೊಂಡು ತೊಂಡಾಗಿ ಕತ್ತರಿಸಿ ಹಾಕಬಿಡು. ಆದ್ರೆ ಧಣಿ ಅಂತ ಮಾತ್ರ ಕರಿಬಿಡಕ. ನೀನು ಹಾಡು ಈ ಮಾತಿಗೆ ಈ ಪಾಪಿ ಹತ್ರ ಉತ್ತರ ಇಲ್ಲ ಕಣೋ. ಇಲ್ರಿ, ನನಗೆ ಮಗಳೇ ಹುಟ್ಟಿಲ್ಲ ಅಂತ ತಿಳ್ಕೊತೀನಿ. ಆದ್ರೆ ಸುತ್ತ 40 ಹಳ್ಳಿಗೆ ನಿಮ್ಮ ಮರ್ಯಾದೆ ಹೋಗಬಾರ್ದು. ಈ ವಿಷಯ ಯಾರಿಗೆ ಗೊತ್ತಾಗಬಾರ್ದ್ರಿ ಅಪ್ಪ, ನಾ ಯಾರು ಮುಂದೆ ಹೇಳೋದಿಲ್ಲ. ಹಾಗಾದ್ರೆ ಆ ಕಾಗದ ನಾ ಸುಟ್ಟಾಕ್ಬಿಡು. ಕಾಗದ ಸುಟ್ಟಾಕ್ಬೇಕು. ಕಾಗದ ಸುಟ್ಟು ಹಾಕಿದ್ರೆ ಬೂದಿನ ಜೋಡಿಸಿ ಓದು ಜನ ಅದಾರಿ ಪ್ರಪಂಚದಾಗ. ಬ್ಯಾಡ್ರಿಪ್ಪ ಈ ಕಾಗದ ಸುಟ್ಟಾಕೋದು ಬೇಡ, ಸುಟ್ಟಾಕೋದು ಬೇಡ್ರಿಪ್ಪ. ಈ ಕಾಗದಕ್ಕೆ ಸರಿಯಾದ ಶಿಕ್ಷೆ ನಾನು ಕೊಡ್ತೀನಿ, ಈ ಕಾಗದಕ್ಕೆ ಸರಿಯಾದ ಶಿಕ್ಷೆ ನಾನು ಕೊಡ್ತೀನಿ ರೀ ಅಪ್ಪ, ನಾನು ಕೊಡ್ತೀನಿ. ಈ ವಿಷಯ ಯಾರಿಗೆ ಗೊತ್ತಾಗಬಾರ್ದಂದ್ರೆ ಈ ಕಾಗದಕ್ಕೆ ಶಿಕ್ಷೆ ನನ್ನ ಹತ್ರ ಐತ್ರಿಪ್ಪ, ನನ್ನ ಹತ್ರ ಐತ್ರಿ.
ಯಾಕೋ ಈ ಬೆಟ್ಟಪ್ಪನ ಕುಟುಂಬದ ಮೇಲೆ ಎಷ್ಟೊಂದು ಅಭಿಮಾನ ಇರುತ್ತೆ. ನೀನು ಮಾಡಿರೋ ಈ ಉಪಕಾರಕ್ಕೆ ಈ ಬೆಟ್ಟಪ್ಪನ ಮೈ ಚರ್ಮ ಸುಲಿದು ಚಪ್ಪಲಿ ಮಾಡಿಕೊಟ್ರು ಕೂಡ ಕಡಿಮೆ ಕೊಡ್ತೀನಿ ರುದ್ರ, ಸರಿಯಾದ ನ್ಯಾಯ ತೀರ್ಮಾನನೇ ಕೊಡ್ತೇನೆ ರುದ್ರ. ಹೊಟ್ಟು ಸೂರ್ಯನ ದೇಕ ಬದಲಾಗಬಹುದು, ದೀರ್ಘಭೂಮಿ ಚಲನೆ ನಿಂತೋಗಬಹುದು, ಆದ್ರೆ ಈ ಬೆಟ್ಟಪ್ಪ ನೀಡೋ ತೀರ್ಪು ಯಾವತ್ತೂ ಬದಲಾಗಲ್ಲ ಅಂತ ತೋರಿಸ್ತೇನೆ. ನ್ಯಾಯದ ತಕ್ಕಡಿ ಯಾವತ್ತಿದ್ದರೂ ಸಮನಾಗೆ ತೂಗುತ್ತೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲಿ ಅಂತ ನಾನು ತೋರಿಸ್ತೇನೆ. ಏ ಮಾದೇವಿ, ಈ ಬೆಟ್ಟಪ್ಪನ ಮನೆ ಬೆಳಗಲಿ, ಈ ಬೆಟ್ಟಪ್ಪನ ಸಂತಾನ ಬೆಳಗಲಿ ಅಂತ ಸುತ್ತ ಹೇಳು ದೇವರಿಗೆ ಹರಕೆ ಹೊತ್ತನಲ್ಲೇ ರುದ್ರ. ಇಂಥ ಮಗ ನೀನು ಹೊಟ್ಟೆಯಲ್ಲಿ ಹುಟ್ಟತಾನೆ ಅಂತ ಗೊತ್ತಿದ್ರೆ ಆ ಭಗವಂತನಲ್ಲಿ ಕೈ ಮುಗಿದು ಕೇಳ್ಕೊಳ್ತಿದ್ದೆ, ನಿನ್ನನ್ನು ಪಂಜೆಯಾಗಿಡುವಂತ. ಇದೇ ಕೈಯಲ್ಲಿ ಎತ್ತಿ ಆಡಿಸಿದ ಕೂಸು ಕಣೆ ಅಂಬಿಕಾ, ಈ ದಿವಸ ಈ ಬೆಟ್ಟಪ್ಪನ ಕರುಳ ಕುಡಿಯಿಂದಲೇ ಎಂತ ಘಟನೆ ಆಗಿದೆ ಅಂದ್ರೆ ಬೆಟ್ಟಪ್ಪ ಬದುಕಿದ್ದು ಸತ್ತೋದ ಕಡು. ಕಣ್ಣೀರು ಹಾಕಬೇಡ, ಮುಂದೊಂದು ದಿನ ಕಣ್ಣೀರು ಉಪಯೋಗಕ್ಕೆ ಬರುತ್ತೆ, ಅವಾಗ ಕಣ್ಣೀರು ಹಾಕುವಂತೆ. ಯಾಕೆಂದ್ರೆ ಕಣ್ಣೀರು ಯಾವತ್ತಿದ್ರು ಯೋಗ್ಯರಾದವರಿಗೆ ಹಾಕಬೇಕು ಅಂತ, ಯೋಗ್ಯನಿಗೋಸ್ಕರ ಕಣ್ಣೀರು ಹಾಕಬೇಡ. ಮುಂದೊಮ್ಮೆ ಕಣ್ಣೀರು ಹಾಕೋ ಪರಿಸ್ಥಿತಿ ಬರುತ್ತೆ, ಅವಾಗ ಹಾಕು ನೋಡಿ. ಮುಂದಿನ ಕಾರ್ಯ ನೋಡೋಣ. ಜ್ಯೋತಿಯು ನೀ ಯಾರದಿರು